ನನ್ನೆ ಬರೋಣ. ಇನ್ನೂ ನಾವು ಇನ್ನೂರು ವರ್ಷ ಇದ್ದೀವ ರೈತರು, ಆ ಮೂರ್ಖರ ನಾವು. ನಮ್ಗೆ ಎಲ್ಲಿ ಬೆಲೆ ಸಿಗುತ್ತೆ ಅಂತ ತಿಳ್ಕೊಂಡು ಮಾರಾಟ ಮಾಡುವಷ್ಟು ನಮ್ಗೆ ಯಾರೇ ಆಯ್ತಪ್ಪ. ಇದು ಎ ಪಿ ಎಂ ಸಿ ಇಟ್ಕೊಂಡಿದ್ರು, ಎಷ್ಟು ಜನ ತೋಪಿಯಾಕ ಹೋಗೋರೆ ತಿಟ್ಟೂರು ಮಾರ್ಕೆಟ್ಗೆ ವಸೂಲು ಮಾಡ್ಬಿಟ್ಟಿದ್ರೆ ಅದನ್ನ. ಎಷ್ಟು ಜನ ತೋಪಿಯಾಕ ಕೊಟ್ರು ಹುಣಸೇಹಣ್ಣಿನ ಮಾರ್ಕೆಟ್ ತುಮಕೂರು ಅಂತ ವಸೂಲು ಮಾಡ್ಕೊಟ್ಟಿದ್ರೆ ಕೂಡ ನಾನು ಲಿಸ್ಟ್ ನಾನು ಕೆನ್ ಗಿವ್ ದಿ ಲಿಸ್ಟ್. ಇಡೀ ನಾರ್ತ್ ಇಂಡಿಯಾಗೆ ಕೊಬ್ಬರಿ ಕಳಿಸಿ ಪ್ರತಿ ವರ್ಷ ತಿಟ್ಟೂರು ಮಾರ್ಕೆಟ್ ಅಲ್ಲಿ ಎಷ್ಟು ಜನ ಮುಳುಗೋಗ್ತಾರೆ ಅಂತ ಬಡ್ಡಿ ಕೊಡ್ತೀನಿ. ಅದು ವಸೂಲು ಮಾಡ್ತಾರೆ ಇವರು, ರೆಗ್ಯುಲೇಟ್ ಮಾಡಿ. ಅದು ಏನಾದ್ರು ರೈತರಿಗೆ ಅಥವಾ ಓಲರಿಂದ ಹೋಲ್ಸೇಲರ್ ಇಂದ ರಿಟೇಲರ್ ಏನಾದ್ರು ದುಡ್ಡು ಕೊಡೋ ವ್ಯವಸ್ಥೆ ಮಾಡೋರ? ಯಾರೋ ಗುಜರಾತ್ ಬರ್ತಾರೆ ತಗೊಂಡು ಹೋಗ್ತಾರೆ. ಅದು ಸತ್ಯ ಆಗಿದ್ರೆ ಇವ್ರ ಯಾಕೆ ಪ್ರೊಟೆಸ್ಟ್ ಮಾಡ್ತಾರೆ ನೋಡಿ. ನರೇಂದ್ರ ಮೋದಿ ಅವ್ರದ್ದು ದೊಡ್ಡತನ, ನರೇಂದ್ರ ಮೋದಿ ಅವ್ರ ಉದಾರತನ ರಾಜ್ಯ ಆಗೋದು. ನನಗೆ ಗೊತ್ತಿಲ್ಲಪ್ಪ, ಅವ್ರ ದೊಡ್ಡವ್ರ ಲೆವೆಲ್ ಆ ಲೆವೆಲ್ ಮಾತಾಡಲ್ಲ. ನನ್ನ ದೃಷ್ಟಿನಲ್ಲಿ ಆಪ್ ಪಾಸ್ ಮಾಡಿದ್ದು ಸರಿಗಿತ್ತು ಅಷ್ಟೇ. ಈಗ ನಾನು ನಾನೆಲ್ಲಿ ಗಂಗಾ ಕಲ್ಯಾಣ ಬೋರ್ ನಲ್ಲಿ ಬೋರ್ ಕೊಟ್ಟಿದ್ವಿ, ಮೋಟರ್ ಪಂಪ್ ಸಪ್ಲೈ ಮಾಡೋರು ಹೈಕೋರ್ಟ್ ಅಲ್ಲಿ ಸ್ಟೇ ತಂದಿದ್ರು. ಒಂದ್ ತಿಂಗಳು ಒಂದೂವರೆ ತಿಂಗಳ ವೆಕೇಟ್ ಮಾಡಿಸಿದೀವಿ, ಈಗ ಕೊಡ್ತಾ ಇದ್ವಿ ಸರ್ ಕೊಡ್ತೀವಿ. ಕೋರ್ಟ್ ಕಾಂಟ್ರಾಕ್ಟರ್ ಕೋರ್ಟ್ ಹಾಕಿದ್ರು ಸರ್. ನಾನು ಏನ್ ಮಾಡೋಣ? ಈಗ ಲಾ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಬೋರ್ಡ್ ಮುಂದಕ್ಕೆ ಹಾಕಿದಪ್ಪ, ನಾನೇನ್ ಉತ್ತರ ಹೇಳಲ್ಲ. ಪರಂ ನಮ್ ಭಾರತ ಅಷ್ಟೇ ಜಾಸ್ತಿ ಹೇಳೋ. ನಾವು ನಿಮ್ಮನ್ನ ಕರೆದಿರೋ ಉದ್ದೇಶ, ಬಿಜೆಪಿ ಜಿಲ್ಲೆಯಲ್ಲಿ ನಾವು ಒಗ್ಗಟ್ಟಾಗಿದ್ದೇವೆ. ದಯಮಾಡಿ ನಿಮ್ಮನ್ನು ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರೆ, ಯಾರು ಬರ್ಲಿಲ್ಲ ಬಿಡ್ಲಿಲ್ಲ ಅಂದ್ರೆ ವೈಯಕ್ತಿಕ ಕಾರಣ ಇರುತ್ತೆ, ದೊಡಿಬಾಡಿ ಇದನ್ನೆಲ್ಲ ಇಶ್ಯೂ ಮಾಡ್ತಾ ನಮ್ಗೆ ನೋವು ಕೊಡ್ಬೇಡಿ. ಶಿವಣ್ಣ ಅವ್ರು ಚಿಕ್ಕಮ್ಮ ತೀರೋಗಿದ್ರಪ್ಪ, ನೆನ್ನೆ ಬರ್ಲಿಲ್ಲ, ಅದನ್ನ ದೊಡ್ಡ ಇಶ್ಯೂ ಮಾಡ್ತೀರಿ. ಬಸವರಾಜ್ ಅವರು ನಮ್ಮ ಸಮಾಜಕ್ಕೆ ಅಧ್ಯಕ್ಷ ಆಗಿ ಚಂದ್ರಶೇಖರ್ ಒಂದು ಮಾರ್ನಿಂಗ್ ಸಭೆ ಇತ್ತು, ನನಗ್ ಗೊತ್ತಿಲ್ಲ, ನನಗೆ ಮಾತಾಡೋದ್ರು. ನೀವ ಹೋಗಿ ಸರ್, ನಮ್ಮ ನೊಡಂಬೀರಶೈವ ಸಮಾಜದ ಅಧ್ಯಕ್ಷ ಆಗಿದ್ದವನಿಗೆ ಒಂದು ಸಂತಾಪ ಸೂಚನೆ ಸಭೆಗೆ ನಾನು ಇಲ್ಲ ಅವರು ಇಲ್ಲ ಅಂದ್ರೆ ಏನಾಗತ್ತೆ ಅಂತ. ನೀವು ಹೋಗಿ ಸರ್ ಅಂತ ನಾವೇ ಕೂತ್ಕೊಂಡು ವೇದಿಕೆಯಲ್ಲಿ ಹೇಳಿ. ಬಸವರಾಜ್ ಇದ್ದು ಸುರೇಶ್ ಗೌಡ್ರು ಕೇಸ್ ಇತ್ತಾಪತ್ತ ಅವ್ರದ್ದು ಹೈಕೋರ್ಟ್ ತರ್ಸ್ಕೊಂಡ್ಬಿಟ್ರಿ ದಾಖಲೆಗಳನ್ನ ಹೈಕೋರ್ಟ್ ಮುಂದೆ ವಾರಂಟ್ ಹಾಕಿ ಹೋಗ್ಬೇಕಾಗಿತ್ತವ್ರು. ಅವ್ರು ನಮ್ಗೆ ಹೇಳೋಗ್ರೆ ನಮಗೆ ಕೇಸ್ ಇದೆ ಇವತ್ತೊಂದು ದಿವಸ ಆಗೋದಿಲ್ಲ ಅಂತ. ಇಂಥ ಕಾರಣಕ್ಕೂ ಒಂದೊಂದು ಕಾರಣಕ್ಕೆ ಒಬ್ಬೊಬ್ರು ಬರ್ದಿದ್ರೆ ನಮ್ಮಲ್ಲೇನೊಂದು ಗೊಂದಲ ಐತೆ, ನಮ್ಮಲ್ಲೇನೋ ಡಿಸ್ಪ್ಯೂಟ್ ಐತೆ, ನಾವೆಲ್ಲ ಒಡೆದ ಮನೆ. ದಯಮಾಡಿ ಕ್ಷಮಿಸಿ, ನಿಮ್ ಮುಂದೆ ಸ್ಪಷ್ಟವಾಗಿ ಹೇಳ್ತಿದೀವಿ ಸತ್ಯ. ನಾನು ಬಸವರಾಜು ಶಿವಣ್ಣವರು ರಾಜಣ್ಣ ಸ್ನೇಹಿತರು, ಆದ್ರೆ ನಾವ್ಯಾರು ರಾಜಕೀಯದಲ್ಲಿ ಹೆತ್ತು ತಾಯಿ ನಮ್ಮ ಪಾರ್ಟಿ ಅದ್ರ ಜೊತೆ ರಾಜಿ ಆಗಲ್ಲ. ಇದಕ್ಕಿಂತ ಕೆಟ್ಟ ಪದ ನಾವು ಬಳಸಕ್ ಆಗಲ್ಲ. ಸಹಾಯಗಳು ಅವರು ನಮಗೆ ಮಾಡಿರ್ತಾರೆ, ನಾವು ಅವ್ರಿಗೆ ನಾನು ಮಾಡಿದ್ದೀನಿ. ಇಂಡಿಪೆಂಡೆಂಟ್ ಆಗಿದ್ದಾಗ ರಾಜಣ್ಣ ಎಮ್ ಎಲ್ ಸಿ ಮಾಡೋದು ನಾನು ಮಾಡಿದ್ದೀನಿ, ಸಹಾಯ ಮಾಡಿಲ್ಲ ಅನ್ನಲ್ಲ. ಆದ್ರೆ ಪಕ್ಷದ ದೃಷ್ಟಿ ಬಂದ್ರೆ ರಾಜಿ ಆಗುವಂತ ಹೀನ ಸ್ಥಿತಿಗೆ ನಾವು ಇಳಿಯಲ್ಲ. ದಯಮಾಡಿ ಅದನ್ನು ದೊಡ್ಡದು ಮಾಡಿ ನಮ್ಗೆ ಮಾನಸಿಕವಾಗಿ ಅವಮಾನ ಮಾಡಬೇಡಿ. ಇನ್ ಮುಂದೆ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಜಿಲ್ಲೆ ಜನಕ್ಕೆ, ನಾವು ಯಾರು ಪಕ್ಷದ ವಿಷಯದಲ್ಲಿ ರಾಜಿ ಆಗೋಕೆ ತಯಾರಾಗಿಲ್ಲ. ಸ್ಪಷ್ಟ ನಿಮ್ ಮುಂದೆ ಕೂತು ಹೇಳಿದ್ದೀವಿ. ಸುರೇಶ್ ಗೌಡ್ರು ರಾಜಿ ಆಗಿ ನಮ್ದು ಸ್ಪಷ್ಟವಾಗಿದೆ. ನಾವು ಮಾಡಿರ್ತಾರೆ, ನಾವು ಸಹಾಯ ಮಾಡಿಲ್ಲ ಅಂತಲೂ ನಾನು ಕೆಟ್ಟ ಮಾತನ್ನಲ್ಲ. ಅದಕ್ಕೆ ಕಾಲ ಬೇಕು ಕಾಲ. ಸಿ ಯಾವ ಕಾಲದಲ್ಲಿ ಏನನ್ನ ನಾಳೆ ಇನ್ಯಾವುದೋ ಕಾಲ ಬರ್ಬೋದು, ರಾಜಣ್ಣ ನಾವು ಸಹಾಯ ಮಾಡೋದು. ಆದ್ರೆ ಪಕ್ಷದ ಮರೆತು ಇವತ್ತಿನ ಸ್ಥಿತಿಲಿ ಮಾಡಕ್ ನಾವು ತಯಾರಾಗಿಲ್ಲ ಅಂತ ಸ್ಪಷ್ಟಪಡಿಸ್ತಾ ಇದೀವಿ. ಒಬ್ರು ಇಬ್ರು ಯಾರೋ ಒಂದ್ ಸಭೆಗೆ ಬರ್ಲಿಲ್ಲ, ಒಂದ್ ಕಾರ್ಯಕ್ರಮಕ್ಕೆ ಬರ್ಲಿಲ್ಲ ಅನ್ನೋದನ್ನೆಲ್ಲ ಈ ರೀತಿ ಹೈಲೈಟ್ ಮಾಡ್ಕೊಂಡು ಹೋಗೋದು ತುಮಕೂರು ಪ್ರೆಸ್ ಅಷ್ಟೊಂದು ಗೌರವ ಅಂತ. ಯಾರು ಎಸ್ ನಾವು ಮಾಡಿದ್ದೆ ಅವ್ರಿಗೆ ಅವ್ರ ಎಮ್ ಎಲ್ ಸಿ ಆಗೋದು ನಾನು ಓಪನ್ ಆಗಿ ಮಾಡಿದ್ದೆ. ಲೋಕಸಭಾ ಚುನಾವಣೆಯಲ್ಲಿ ಸಪೋರ್ಟ್ ಮಾಡಿದ್ರಲ್ಲ, ಯಾರು ಮಾಡಿಲ್ಲ? ಅವ್ರು ನಾವು ಹೇಳಿಲ್ಲ ಮಾಡಿರ್ಬೋದು, ನಮಗೆ ಗೊತ್ತಿಲ್ಲ ಸರ್. ನಾವು ಮಾಡಿದ್ದೀವಿ ಸರ್, ನಾವು ಬೇಕಾದಷ್ಟು ಮಾಡ್ಕೊಂಡ್ ಬಂದ್ರೆ ಹೇಳಕ್ ತಯಾರಾಗಿಲ್ಲ. ಈ ಚುನಾವಣೆ ನಾವು ಅವ್ರು ಎದುರಿದ್ದಾಗ, ನಮ್ಮ ಪಕ್ಷ ಅವ್ರು ಎದುರಿದ್ದಾಗ ಮಾಡಕ್ ಆಗಲ್ಲ. ಅಷ್ಟೇ ಇದ್ದಾಗ ಮಾಡಲ್ಲ, ಅಷ್ಟೇ ಇದ್ದಾಗ ಹಾಕ್ಬೋದು, ನಮ್ಗೆ ಗೊತ್ತಿಲ್ಲ. ಅವರು ಮಾಡಿಲ್ಲ ನಾವು ಮಾಡಿದ್ರೆ ರಾಜಣ್ಣ ಬಂದ್ಬಿಟ್ಟಾಗ ಇಷ್ಟೆಲ್ಲ ಅದು ನನ್ನ ಉಳಿಯಾರ ಪಂಚಾಯತ್ಗೆಲ್ಲ ಹಾಕಿ ನಮ್ಮ ಎಂಬಿದಾಗ ಮಾಡಿ ಚುನಾವಣೆ ಮಾಡಿದ್ರು. ಒಂದು ರಾಜಣ್ಣ ಪಕ್ಷಿಂತ ಅವತ್ತು ಕಾಂಗ್ರೆಸ್ ಇತ್ತಲ್ಲಪ್ಪ ಪಾರ್ಲಿಮೆಂಟ್ ಅಲ್ಲಿ, ಅವ್ರೇನ್ ಪಕ್ಷ ಬಿಟ್ಬಿಟ್ಟು ನಮಗೆ ಮಾಡಿದ್ರ? ಅದನ್ನ ಚರ್ಚ್ ಆಯ್ತ ಬಿಟ್ ನೀವೇ ಹೇಳ್ಬೇಕ. ಹಾಗಾದ್ರೆ ಬೇರೆ ಚುನಾವಣೆಗಳಲ್ಲಿ ಅವ್ರಿಗೂ ನಮ್ಗೆ ಅವತ್ತಿದ್ದು ಅವ್ರಿಗೆ ಎದುರಾಗೇ ಇಲ್ವಾ? ಎಲ್ಲರಿಗೂ ಮಾಡ್ತಾ ಇದ್ದೀನಿ. ಪಕ್ಷ ಆಧಾರಿತವಾದ ಚುನಾವಣೆಗಳು ಬಂದಾಗ ರಾಜಣ್ಣೂ ರಾಜ್ಯ ಆಗಲ್ಲ. ಆಮೇಲೆ ನಿಮ್ಗೆ ಒಂದು ದೊಡ್ಡ ಮಾತು ನಾನು ಹೇಳ್ತೀನಿ, ಇವತ್ತವರೆಗೆ ರಾಜಣ್ಣ ನಮ್ಮನ್ನು ಕೇಳಿಲ್ಲ. ಸತ್ಯವಾದ ಮಾತು, ನೀವು ಸಹಾಯ ಮಾಡಿ ಅಂತ ಅವ್ರು ಕೇಳಿಲ್ಲ. ನಾನು ಅವ್ರನ್ನ ಸಣ್ಣವ್ರು ಮಾಡಕ್ ನಾನು ಇಷ್ಟಪಡೋದಿಲ್ಲ. ಅವ್ರಿಗೂ ಗೊತ್ತು
ಅವರು ಎಂದು ಕೇಳಿಲ್ಲ ನಮ್ಮನ್ನ ನೀವು ಮಾಡಿ ನಾವು ಮಾಡಿದ್ದೆ ತವ್ರ ಬಾಯಿಗೂ ಬಂದಿಲ್ಲ ನೀವು ಸುಮ್ಮನೆ ಇದನ್ನು ದೊಡ್ಡದ್ ಮಾಡ್ಕೊಂತ ಮಾಡ್ಕೊತಾ ಹೋಗ್ತಾರೆ ಕೇಳಪ್ಪ ರಾಜಣ್ಣ ಅಂತ ಕೇಳೋರು ನನ್ನಂತೂ ಕೇಳಿಲ್ಲ ಮಾಡಲ್ಲ ರೀ ಅವ್ರಿಗೆ ಗೊತ್ತು ಮಾಡಲ್ಲ ಅಂತ ಅವ್ರು ಕೇಳಲ್ಲ ಭೇಟಿ ನಾಳೆನು ಆಗ್ತೀವ್ರಿ ನಾವೇನ್ ದುಷ್ಮನ್ಗಳ ಪಾಲಿಟಿಕ್ಸ್ ಅಲ್ಲಿ ಇಟ್ಕೋಬಿಟ್ಟು ನೇಚರ್ಡ್ ಪಾಲಿಟಿಕ್ಸ್ ಇದು ಮಾತಾಡೋದು ಕೂತ್ಕೊಳ್ಳೋದು ಸೌಜನ್ಯವಾಗಿ ಒರೆಸೋದನ್ನೆಲ್ಲದೂ ನಿಷೇಧ ಮಾಡಿ ಕೆಂಡ ಕರ್ಕೊಂಡು ಎಲೆಕ್ಷನ್ ಮಾಡ್ಬೇಕನ್ನೋ ಸ್ಥಿತಿ ಏನಿಲ್ಲ ವಿಶ್ವಾಸ ಬೇರೆ ನೀತಿನೇ ಬೇರೆ ನಿಯಂತ್ರ ಬೇರೆ ನಮ್ ಶಿವಣ್ಣ ಅವರು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಮಾಡೋರು ಆ ಕಾಂಟೆಕ್ಸ್ಟ್ ಅಲ್ಲಿ ಚರ್ಚೆ ಮಾಡೋಣ ಅದಕ್ಕೂ ಸ್ವಲ್ಪ ಮತ್ತೆ ಎಂ ಎಲ್ ಸಿ ಚುನಾವಣೆಗೂ ಅಂತೂ ಸಂಬಂಧ ಇಲ್ಲ ನನಗೆ ಮುಂದೇಳ ವರ್ಷ ಅಧಿಕಾರ ಶಿವಣ್ಣಂಗಿದೆ ನನ್ನ ಎಂಟುವರೆ ಮುಂದೇಳ ವರ್ಷ ಅಧಿಕಾರವೂ ಶಿವಣ್ಣಂಗಿದೆ ಎಂ ಎಲ್ ಸಿ ರವಿಕುಮಾರ್ ನಾವು ಇಲ್ಲ ನಾವು ತಪ್ಪಾರ ಹೋದಾಗ ಶಿವಣ್ಣ ನಮ್ಮನ್ನು ಎಚ್ಚರಿಸಿದ್ರೆ ನಾವು ತಿದ್ಕೊಂಡಿವಿ ಅದಕ್ಕೆ ನಮಸ್ಕಾರ ಮಾಡಿ ನಿಮಗೆಲ್ಲ ವಂದನೆಗಳು 80% ಕ್ರಾಪ್ ಲಾಸ್ ಆಗಿದೆ ಅಂತ ಹೇಳಿ ನಾವು ಆಗ್ಲೇ ಸರ್ಕಾರಕ್ಕೆ ವರದಿ ಕಳಿಸಿದ್ದೇವೆ ನಾನು ಹೇಳಿದ್ರೆ ನೀವು ಗಮನಿಸಿಲ್ಲ ನೇಚರ್ ಕುಷ್ಕಿ ಬೆಳೆ ರಾಜಿ ಜಾಸ್ತಿ ಆಗಿದೆ ಹುಳಿ ನಷ್ಟ ಆಗಿದೆ ಎಲ್ಲೆಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಮಾಡಬಹುದು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಬೇಕು ಸರ್ ಬಂದ್ರೆ ಇಲ್ಲದ ಕಡೆ ಸರ್ಕಾರ ವತಿಯಿಂದ NDRF SDRFಗಳಿಗೆ ಪರಿಹಾರ ಕೊಡ್ಲಿಕ್ಕೆ ನಾವು ಸರ್ಕಾರ ಲೆವೆಲ್ ಅಲ್ಲಿ ಚರ್ಚೆ ಮಾಡ್ತಾ ಇದೀವಿ 25 ಕ್ಯಾಬಿನೆಟ್ ಮೀಟಿಂಗ್ ಇದೆ ಅಲ್ಲಿ ನಾವು ಈ ವಿಷಯನ ಪ್ರಸ್ತಾಪ ಮಾಡ್ತೀವಿ ಅಂತ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಮನೆಗಳು ಸುಮಾರು ಬಿದ್ದಿದೆ ಒಂದು ತಾಲೂಕು 45-50 ಮನೆಗಳು ಹೋಗಿದ್ದಿದೆ ಅದನ್ನು ಎಲ್ಲ ನಾವು ಆಗ್ಲೇ ತಹಸೀಲ್ದಾರ್ಗಳಿಗೆ ಹೇಳಿ DC ಮುಖಾಂತರ ರಾಜ್ಯಕ್ಕೆ ವರದಿ ಕೊಟ್ಟಿದ್ದೀವಿ ತುಮಕೂರು ಜಿಲ್ಲೆನ ಫಸ್ಟ್ ಟೈಮ್ ಫ್ಲಡ್ಡಿಂಗ್ ಡಿಸ್ಟ್ರಿಕ್ಟ್ ಅಂತ ಮಾಡ್ತಾ ಇದ್ದೀವಿ ಅದರಲ್ಲಿ ಮೇಜರ್ ಗುಬ್ಬಿ ತಾಲೂಕಿಗೆ ನಾವು ಪರಿಗಣನೆಗೆ ತಗೊಂಡಿದ್ದೀವಿ ಗುಬ್ಬಿನಲ್ಲೇ ಬಹಳ ಡ್ಯಾಮೇಜ್ ಆಗಿದೆ ಅಂತ ಉಡು ತಾಲೂಕುಗಳಿಗೂ ಆಯಾ ಅಲ್ಲಾಗಿರೋ ಪ್ರಮಾಣದ ಮೇಲೆ ನಾವು ಪರಿಹಾರನ ಡಿಕ್ಲೇರ್ ಮಾಡ್ತೀವಿ ನಾನು ಒಂದು ಮಾತು ಫ್ರ್ಯಾಂಕ್ ಆಗಿ ಹೇಳ್ತೀನಿ ಅವ್ರು ಇದ್ದಿದ್ದ ಜಾಗನ ತೋಪಲ್ಲಿದ್ರವ್ರು ಹೇಗಾದ್ರು ಮಾಡ್ಕೊಡಿಸ್ತಿರ್ಬೇಕ ಟೈಮ್ ಕೊಡಿ ಅಂತ ಹೇಳಿದೆ DC ಎಗರತ್ತಿ ಅಲ್ಲೆಲ್ಲ ಹೋಗ್ಬಿಟ್ಟು ಅಕ್ಕಿ ನಿಮಗೆ ಗೊತ್ತಲ್ಲ ಕೇಜ್ಗೆಳ್ಳಿ ಪಡೆ ತಗ ಹೋಗಿ ಸೈಟ್ ತಗೊಂಡ್ಬಿಟ್ಟವ್ರೆ ನಾವೀಗ ಅಲ್ಲಿಗೆಲ್ಲ ಇನ್ಫ್ರಾಸ್ಟ್ರಕ್ಚರ್ನ ಮಾಡ್ಬೇಕಂತ ಹೊರಟ್ರೆ ಇಲ್ಲೇನೆ ನಮಗೆ ಮಾಡ್ಕೊಡಿ ನಾವು ಕುಳಿತೋಪಾಗೆ ಇರ್ತೀವಿ ಅಂತಾರೆ ನಾವು ಏನ್ ಮಾಡೋಣ ರೀ ಹೇಳ್ತಾರೆ ನೀವು ಒಪ್ಪತ್ರ ತಗೋಬೇಡಿ ಹೊಸ ಜಾಗಕ್ಕೆ ಒಪ್ಪತ್ರ ಕೊಟ್ರೆ ಇದು ಕುಲ್ಲ ಮಾಡ್ಬೇಕಾಗತ್ತೆ ಅಂತ ಅವ್ರು ಕುಲ್ಲ ಮಾಡಲ್ಲ ತಗ್ಗು ಜೋಗು ಅಲ್ಲಿ ಇರ್ಬೇಡಿಂದ ಎಷ್ಟು ಸೂಚನೆ ಕೊಟ್ಟರು ಕೊಡಲ್ಲ ಪ್ರತಿ 8 ತಿಂಗಳಿಗೆ ಒಂದ್ಸರಿ ಅವ್ರಿಗೆ ಪ್ರಜೆ ಇಡ್ಬೇಕು ನಿಮ್ದು ಪಬ್ಲಿಸಿಟಿ ತೋರ್ಸಕ್ಕಾಗಲ್ಲ ಯಾಕೆಂದ್ರೆ ಬೇರೆ ಜಾಗ ಕೊಟ್ಟಿದ್ದೀವಿ ಆ ಜಾಗಕ್ಕೆ ಎಲ್ಲ ಡೆವಲಪ್ಮೆಂಟ್ ಆಗ್ಲೇ ನಾವು ಕಾರ್ಯಕ್ರಮ ಹಾಕೊಂಡ್ಬಿಟ್ಟಿದೀವಿ ಈ ಜಾಗ ಡೆವಲಪ್ ಮಾಡಕ್ ಆಗಲ್ಲ ಕೊಟ್ಟಿದೀವಲ್ಲ ಸೈಟ್ ಅಲ್ಲಿ ಶಿಫ್ಟ್ ಮಾಡ್ಕೊಂಡು ಪೇಪರ್ ಅಲ್ಲಿ ಶಿಫ್ಟ್ ಮಾಡಿದ್ರೆ ನಾನು ಸ್ಪಷ್ಟವಾಗಿ ನಿಲ್ಲಿಸ್ಕೊಂಡು ಹೇಳಿದ್ದೀನಿ ಅಲ್ಲಿ ಹೋಗಿ ಶೆಡ್ ಹಾಕಿ ನೀವು ಹೋದ್ಮೇಲೆ ನಾವು ಬೇರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ